ಉಡುಪಿಯ ಒಂದೇ ಕುಟುಂಬದ ನಾಲ್ವರ ಬರ್ಬರ ಹತ್ಯೆ ಪ್ರಕರಣ ಸಂಬಂಧ ಸ್ಥಳಕ್ಕೆ ಅಲ್ಲಿನ ಶಾಸಕರು ಭೇಟಿ ಕೊಟ್ಟಿದ್ದಾರೆ. ಕುಟುಂಬಕ್ಕೆ ಏನಾಗಿದೆ, ಯಾವ ಕಾರಣಕ್ಕೆ ಇದಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಪಡ್ಕೊಳ್ತಾ ಇದ್ದಾರೆ. ಗಾಯಾಳು ಹಾಜೀರಾ ಆಸ್ಪತ್ರೆಯಲ್ಲಿದ್ದಾರೆ. ಬೆನ್ನು ತೊಡೆ ಭಾಗಕ್ಕೆ ಅವರಿಗೆ ಹಿರಿದಿದ್ದಾರೆ, ಅದರ ಪರಿಣಾಮ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಎರಡು ಶಸ್ತ್ರಚಿಕಿತ್ಸೆಗೆ ಅವರನ್ನ ಒಳಪಡಿಸಲಾಯಿತು, ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಒಂದು ವಾರಗಳ ಕಾಲ ವಿಶ್ರಾಂತಿಗೆ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಉಡುಪಿಯಲ್ಲಿ ಒಂದೇ ಕುಟುಂಬದ ನಾಲ್ವರ ಹತ್ಯೆ ಪ್ರಕರಣ, ಓರ್ವರ ಮೇಲೆ ಅಟ್ಯಾಕ್ ಆಗಿತ್ತು, ಆದರೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ರು, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ತಾ ಇದ್ರು. ಸದ್ಯ ಒಂದು ವಾರಗಳ ಕಾಲ ವಿಶ್ರಾಂತಿ ಪಡೆಯುವಂತೆ ವೈದ್ಯರು ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಅವರು ವಿಶ್ರಾಂತಿಯನ್ನು ಪಡೆದುಕೊಳ್ಳಲಿದ್ದಾರೆ. ಸ್ಥಳಕ್ಕೆ ಶಾಸಕರು ಹೋದ್ರು, ಅವ್ರನ್ನ ಮಾತನಾಡಿಸಿದ್ರು, ಅವರ ಆರೋಗ್ಯ ವಿಚಾರಿಸಿದ್ರು, ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಂಡಿದ್ದಾರೆ. 15 ನಿಮಿಷಗಳ ಒಳಗಾಗಿ ನಾಲ್ವರನ್ನ ಹತ್ಯೆ ಮಾಡಿ ಆತ ಪರಾರಿಯಾಗಿದ್ದ. ಇದು ಒಂದು ರೀತಿಯಾಗಿ ಸುಪಾರಿ ಹತ್ಯೆನ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಯಾಕಂದ್ರೆ 15 ನಿಮಿಷದಲ್ಲಿ ಕೃತ್ಯ ಆಗಿರೋ ಹಿನ್ನೆಲೆಯಲ್ಲಿ ಇಡೀ ಮಾನವ ಕುಲದ ಮನಸ್ಸನ್ನೇ ಒಂದು ಕದಡುವಂತಹ ದುರದೃಷ್ಟಕರವಾದಂಥ ದುರ್ಘಟನೆ, ಅತ್ಯಂತ ಕರಾಳ ಅಂತ ಹೇಳಿದ್ರು ತಪ್ಪಾಗಲಾರದು. ಈ ಘಟನೆ ನಡೆದ ಕೂಡಲೇ ಉಡುಪಿಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ನನಗೆ ಫೋನನ್ನು ಮಾಡಿದರು. ಅವರು ನನಗೆ ಸಂಕ್ಷಿಪ್ತವಾಗಿ ಕೆಲವು ವಿಷಯಗಳನ್ನು ಹೇಳಿದ್ರು, ಈ ದುರ್ಘಟನೆ ಆಗಿದೆ ಅಂತ ಹೇಳಿ. ನಂತರ ನಾನು ಸತತವಾಗಿ ಅವರ ಜೊತೆ ಸಂಪರ್ಕದಲ್ಲಿದ್ದೆ. ಅವರು ಹೇಳಿ, ನನ್ನ ಒಬ್ಬಳೆ ತಂಗಿ, ನಮ್ಮ 3 ಜನ ಅಣ್ಣ ತಮ್ಮ, ನಮ್ಮ ಒಬ್ಬಳೆ ತಂಗಿ, ತಂಗಿ ಮಕ್ಕಳು. ಈಗ ನಾವು ನಮಗೆ ಇಷ್ಟುವರೆಗೆ ಪೊಲೀಸ್ನವರು ಒಳ್ಳೆ ಸಹಕಾರ ಮಾಡಿದ್ದಾರೆ, ಕೊಟ್ಟಿದ್ದಾರೆ, ಎಲ್ಲ ವಿಧದಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ. ನಾವು ಅಷ್ಟೇ ಅವರಿಗೆ ಸಹಕಾರ ಮಾಡ್ತಾ ಇದ್ದೇವೆ, ಇನ್ನು ಮಾಡ್ತೇವೆ. ಅವ್ರು ಯಾವತ್ತು ಬಂದರೂ ನಮಗೆ ಕೇಳಿದರೆ ನಾವು ಎಲ್ಲ ರೀತಿಯ ಅವರಿಗೆ ಸಹಕಾರ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ನಾವು SP ಹತ್ರ ಹೇಳಿದೆ, DSP ಹತ್ರ ಹೇಳಿದೆ, ಇಲ್ಲಿ SI ಹತ್ರ ಸಹ ಹೇಳಿದ್ದೇವೆ. ನಾವು ಮತ್ತೆ ಅದು ಇದರಿಂದ ಮತ್ತೆ ನಮಗೆ ಆದಷ್ಟು ಬೇಗ ಅಪರಾಧಿಯನ್ನು ಹಿಡೀರಿ ಅಂತ ನಮ್ಮ ಒಂದೇ ಆಗ್ರಹ. ಅಂದರೆ ನಾವು ಭಯಭೀತಿಯಲ್ಲಿ ಇದ್ದೇವೆ, ಈಗ ಆಲ್ರೆಡಿ ಇದ್ದೇವೆ. ಈಗ ನಾವಂತಲ್ಲ, ಇಡೀ ಈ ಏರಿಯಾ ನೇಜರ್ ಊರೇ ಭಯಭೀತಿಯಲ್ಲಿ ಇದ್ದೆ. ಈಗ ಏನು ಅಂದರೆ, ಈಗ ಹಾಡುವಾಗಲೇ 9 ಗಂಟೆಗೆ ಬಂದು ಒಬ್ಬನೇ ಬಂದು ಇಷ್ಟು 4 ಮರ್ಡರ್ ಮಾಡಿ ಹೋಗ್ತಾರೆ ಅಂದರೆ ಯಾವ ರಕ್ಷಣೆ ಉಂಟು? ಒಂದು 15 ನಿಮಿಷದಲ್ಲಿ ಆಗಿದ ಕೆಲಸ ಅಂದರೆ ರಕ್ಷಣೆಯೇ ಇಲ್ಲ ಅಂತ ಆ ರೀತಿಯಾಗಿದೆ.